ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ರಂಜಾನ್ ಆಚರಿಸಿದರು. ಸಚಿವ ಟಿವಿ ಜಯಚಂದ್ರ, ಸಂಸದ ಎಸ್ಪಿ ಮುದ್ದಹನುಮೇಗೌಡ ಮತ್ತಿತರ ಗಣ್ಯರು ಪ್ರಾರ್ಥನಾ ಸ್ಥಳದಲ್ಲಿ ಹಬ್ಬದ ಶುಭಾಶಯ ಕೋರಿದರು. ಪವಿತ್ರ ರಂಜಾನ್ ಮಾಸದಲ್ಲಿ ಮುಸ್ಲಿಂ ಬಾಂಧವರು ಒಂದು ತಿಂಗಳ ಉಪವಾಸ ಆಚರಿಸಿ ರಂಜಾನ್ ದಿನದಂದು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ತುಮಕೂರಿನ ವಿವಿಧೆಡೆ ಮುಸ್ಲಿಮರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಈದ್ಗಾ ಮೈದಾನದಲ್ಲಿ ಹೆಚ್ಚಿನ ಜನ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದರು. ಕಾನೂನು ಸಚಿವ ಟಿಬಿ ಜಯಚಂದ್ರ ಪ್ರಾರ್ಥನಾ ಸ್ಥಳಕ್ಕೆ ಭೇಟಿ ನೀಡಿ ಮುಸ್ಲಿಂ ಬಾಂಧವರಿಗೆ ಹಬ್ಬದ ಶುಭಾಶಯ ಕೋರಿದರು. ಒಂದು ತಿಂಗಳ ನಿರಂತರ ಉಪವಾಸದ ವ್ರತದ ನಂತರ ಮುಸ್ಲಿಮರು ಪ್ರಾರ್ಥನೆ ಸಲ್ಲಿಸಿ ಸಂಭ್ರಮದಿಂದ ರಂಜಾನ್ ಆಚರಿಸುತ್ತಿದ್ದಾರೆ. ಎಲ್ಲರಿಗೂ ಶುಭವಾಗಲಿ ಎಂದರು. ರಂಜಾನ್ ಹಬ್ಬವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಹಬ್ಬದ ಶುಭಾಶಯಗಳು. ಈದ್ ಮುಬಾರಕ್. ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ದೇವರ ಪ್ರಾರ್ಥನೆಯಲ್ಲಿ ತಲ್ಲೀನಗೊಂಡು ಉಪವಾಸವನ್ನು ಮಾಡಿ ಇವತ್ತು ನಾವು ಮಾಡಿರ್ತಕ್ಕಂಥದ್ದೆಲ್ಲರೂ ಕೂಡ ಮನ್ನಿಸುವಂಥ ರೀತಿಯಲ್ಲಿ ದೇವರನ್ನು ಪ್ರಾರ್ಥನೆ ಮಾಡಿಸುವಂತಹ ಒಂದು ಶುಭ ಸಂದರ್ಭ ಇವತ್ತು. ಒಂದು ತಿಂಗಳು ವ್ರತವನ್ನು ಆಚರಿಸತಕ್ಕಂಥ ಎಲ್ಲ ಮುಸ್ಲಿಂ ಬಾಂಧವರಿಗೂ ನನ್ನ ಶುಭಾಶಯಗಳು. ದೇವರು ಎಲ್ಲ ರೀತಿಯಲ್ಲೂ ಕೂಡ ಸುಖ ಸಂಪತ್ತನ್ನು ಕೊಡಲಿ ಅಂತೇಳಿ ನಾನು ಹಾರೈಸುತ್ತೇನೆ. ಸಂಸದ ಎಸ್ಪಿ ಮುದ್ದಹನುಮೇಗೌಡ ಈ ವೇಳೆ ಶುಭ ಹಾರೈಸಿ ದೇಹ ಮನಸ್ಸನ್ನು ನಿಯಂತ್ರಿಸುವ ರಂಜಾನ್ ಉಪವಾಸ ಆಚರಣೆ ನಂತರ ಮುಸ್ಲಿಮರು ಧನ್ಯತಾ ಭಾವದಿಂದ ಪ್ರಾರ್ಥನೆ ಸಲ್ಲಿಸುತ್ತಿದ್ದು ಅವರಿಗೆ ಶುಭವಾಗಲಿ ಎಂದರು. ಈ ಪವಿತ್ರ ಮಾಸದಲ್ಲಿ ಅಲ್ಪಸಂಖ್ಯಾತ ಬಂಧುಗಳು ಕಠಿಣವಾದಂಥ ಉಪವಾಸವನ್ನು ಮಾಡಿದ್ರ ಮುಖಾಂತರ ದೇಹವನ್ನು ದಂಡಿಸ್ತಕ್ಕಂಥದ್ದು, ಮನಸ್ಸಿನ ಒಂದು ನಿಯಂತ್ರಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಆ ಒಂದು ತಿಂಗಳು ಪವಿತ್ರ ಮಾಸವನ್ನು ಮುಗಿಸಿ ಇವತ್ತೊಂದು ಧನ್ಯತಾ ಮನೋಭಾವನದಿಂದ ಇವತ್ತೆಲ್ಲರೂ ಕೂಡ ಸಾಮೂಹಿಕವಾಗಿ ಈ ರಂಜಾನ್ ಹಬ್ಬದಂದು ಇವತ್ತು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರಾರ್ಥನೆಯ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಎಲ್ಲ ಅಲ್ಪಸಂಖ್ಯಾತ ಬಂಧುಗಳಿಗೆ ಒಂದು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳುವ ಮುಖಾಂತರ ನಾವೆಲ್ಲರೂ ಕೂಡ ಒಟ್ಟಿಗೆ ಅಣ್ಣ ತಮ್ಮನ ರೀತಿಯಲ್ಲಿ ಸೌಹಾರ್ದದಿಂದ ನಾವೆಲ್ಲರೂ ಕೂಡ ಒಟ್ಟಾಗಿ ಬಾಳೋಣ. ಅದು ಇವತ್ತು ಆ ಶಾಂತಿಯ ಮಂತ್ರ ಈ ಒಂದು ರಂಜಾನ್ ಹಬ್ಬದಲ್ಲೂ ಕೂಡ ಪ್ರವಾದಿ ಮೊಹಮ್ಮದ್ರವರು ಇವತ್ತು ಸಾರಿದ್ದಾರೆ. ಹಾಗೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರೋಣ ಅಂತಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಮತ್ತೊಮ್ಮೆ ಎಲ್ಲ ಅಲ್ಪಸಂಖ್ಯಾತ ಬಂಧುಗಳಿಗೆ ಈದ್ ಮುಬಾರಕನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರವಾದಿ ಮೊಹಮ್ಮದರ ಶಾಂತಿ ಮಂತ್ರದಂತೆ ಹಬ್ಬಗಳು ಶಾಂತಿ ಸೌಹಾರ್ದತೆಯ ಆಚರಣೆಯಾಗಲಿ, ಸಮಾಜದಲ್ಲಿ ಭಾವೈಕ್ಯತೆ ವಾತಾವರಣ ಮೂಡಲಿ ಎಂದರು. ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದ ಶಾಸಕ ಡಾ ರಫೀಕ್ ಅಹಮದ್ ಪವಿತ್ರ ಕುರಾನ್ ಸಂದೇಶದಂತೆ ಒಂದು ತಿಂಗಳ ಉಪವಾಸ ಆಚರಿಸಿ ಪ್ರಾರ್ಥನೆ ಸಲ್ಲಿಸಲಾಯಿತು. ಬಡವರು ಹಬ್ಬ ಆಚರಿಸಲಿ ಎಂದು, ಉಳ್ಳವರು ದಾನ ನೀಡುವ ಮೂಲಕ ಸಮಾನತೆ ಸಾರುವ ರಂಜಾನ್ ಪವಿತ್ರವಾದದ್ದು ಎಂದು ಹೇಳಿದರು. ಜಿಲ್ಲಾಧಿಕಾರಿ ಕೆಪಿ ಮೋಹನ್ರಾಜ್, ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಸೇರಿದಂತೆ ವಿವಿಧ ಮುಖಂಡರು ಹಾಜರಿದ್ದು ಮುಸ್ಲಿಂ ಬಾಂಧವರಿಗೆ ಹಬ್ಬದ ಶುಭಾಶಯ ಕೋರಿದರು. ಕೊರಟಗೆರೆಯಲ್ಲಿ ಮುಸ್ಲಿಂ ಬಾಂಧವರು ಸಂಭ್ರಮದಿಂದ ರಂಜಾನ್ ಆಚರಿಸಿದರು. ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಕೊರಟಗೆರೆಯಲ್ಲಿ ಮುಸ್ಲಿಂ ಬಾಂಧವರು ಭಕ್ತಿ ಸಡಗರದಿಂದ ರಂಜಾನ್ ಆಚರಿಸಿದರು. ಒಂದು ತಿಂಗಳ ಉಪವಾಸ ವ್ರತ ಪೂರೈಸಿದ ನಂತರ ಹಬ್ಬದಂದು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಪಟ್ಟಣದ ಈದ್ಗಾ ಮೈದಾನದಲ್ಲಿ ಸಾವಿರಾರು ಜನ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದರು. ಈ ವೇಳೆ ಜಮಿಯಾ ಮಸೀದಿಯಲ್ಲಿ ಮೌಲಾನಾ ಬಶೀರ್ ಅಹಮದ್ ಅವರು ಪವಿತ್ರ ರಂಜಾನ್ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ಮುಖಂಡರಾದ ಮುತ್ವಲ್ಲಿ, ಖಲೀಲ್ ಅಹಮದ್, ಸಬಿಹುಲ್ಲಾ, ವಜೀರ್ ಅಹಮದ್, ಮುಕ್ತಿಯಾರ್, ಸಂತರ್ ಪಾಷಾ ಮೊದಲಾದವರು ಆಚರಣೆಯ ನೇತೃತ್ವ ವಹಿಸಿದ್ದರು. ಮಧುಗಿರಿಯಲ್ಲಿ ರಂಜಾನ್ ಹಬ್ಬ ವೈಭವದಿಂದ ಜರುಗಿತು. ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಮಧುಗಿರಿಯಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಶಿರಾ ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಸಮಾವೇಶಗೊಂಡ ಸಾವಿರಾರು ಮುಸ್ಲಿಂ ಬಾಂಧವರು ಪರಸ್ಪರ ಹಬ್ಬದ ಶುಭಾಶಯಗಳನ್ನು ಹೇಳಿ ಆನಂತರ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಈ ವೇಳೆ ಶಾಸಕ ಕೆಎನ್ ರಾಜಣ್ಣ ಮುಸ್ಲಿಂ ಬಾಂಧವರಿಗೆ ಹಬ್ಬದ ಶುಭಾಶಯ ಹೇಳಿ ಶಾಂತಿ ಸೌಹಾರ್ದತೆಯಿಂದ ನೆಮ್ಮದಿಯಾಗಿ ಕೂಡಿ ಬಾಳೋಣ ಎಂದು ಹೇಳಿದರು. ರಂಜಾನ್ ಹಬ್ಬದ ಪ್ರಯುಕ್ತ ಒಂದು ತಿಂಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ಉಪವಾಸ ಕೈಗೊಂಡಿದ್ದು ಸ್ಮರಿಸಿದರು. ಉಪವಿಭಾಗಾಧಿಕಾರಿ ಡಾ ವೆಂಕಟೇಶಯ್ಯ, ತಹಸೀಲ್ದಾರ್ ಎಚ್ ಶ್ರೀನಿವಾಸ್, ಡಿವೈಎಸ್ಪಿ ಓಬಿ ಕಲ್ಲಿಶುಪ್ಪ, ಪುರಸಭೆ ಅಧ್ಯಕ್ಷೆ ರಾಧಾನಾರಾಯಣ್, ಜಮೀಯಾ ಮಸೀದಿಯ ಅಧ್ಯಕ್ಷ ಅಬ್ದುಲ್ ಹಲೀಂ ಪಾಷಾ, ಸೈಯದ್ ಮೊಹಮ್ಮದ್ ಅಯ್ಯೂಬ್ ಸಾದಿಕ್ ಮತ್ತಿತರರು ಪಾಲ್ಗೊಂಡಿದ್ದರು. ಚಿಕ್ಕನಾಯಕನಹಳ್ಳಿಯಲ್ಲಿ ನಡೆದ ರಂಜಾನ್ ಆಚರಣೆಯ ವೇಳೆ ವಿವಿಧ ಮುಖಂಡರು ಭಾಗವಹಿಸಿ ಮುಸ್ಲಿಂ ಬಾಂಧವರಿಗೆ ಶುಭ ಕೋರಿದರು.
ಚಿಕ್ಕನಾಯಕನಹಳ್ಳಿಯ ಈದ್ಗಾ ಮೈದಾನದಲ್ಲಿ ನಡೆದ ರಂಜಾನ್ ಹಬ್ಬದ ಆಚರಣೆಗೆ ಶಾಸಕ ಸಿಬಿ ಸುರೇಶ್ ಬಾಬು ಹಾಗೂ ಮಾಜಿ ಶಾಸಕ ಜೆಸಿ ಮಾಧುಸ್ವಾಮಿ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದರು. ಪಟ್ಟಣದ ಈದ್ಗಾ ಮೈದಾನದಲ್ಲಿ ರಂಜಾನ್ ಹಬ್ಬದ ಅಂಗವಾಗಿ ಏರ್ಪಡಿಸಿದ್ದ ಸಾಮೂಹಿಕ ಪ್ರಾರ್ಥನೆಯ ನಂತರ ಶಾಸಕ ಸಿಬಿ ಸುರೇಶ್ ಬಾಬು ಮಾತನಾಡಿ, ಮುಸ್ಲಿಂ ಬಾಂಧವರ ರಂಜಾನ್ ಹಬ್ಬದ ಆಚರಣೆಯಿಂದ ಬಡವ ಬಲಿತ ಎಂಬ ಅಂತರ ಅಳಿದು ಪರಸ್ಪರ ಸ್ನೇಹದ ಬೆಸುಗೆಯಾಗಲಿದೆ. ಮುಸ್ಲಿಂ ಜನಾಂಗದ ಪವಿತ್ರ ಕುರಾನ್ ಅವತರಿಸಿದ ಮಾಸವಿದು. ರಂಜಾನ್ ಮಾಸದಲ್ಲಿ ಮುಸ್ಲಿಂ ಬಾಂಧವರು ಹೆಚ್ಚು ಸತ್ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ದಾನ ಧರ್ಮದಂತಹ ಪುಣ್ಯ ಆಚರಣೆಯಲ್ಲಿ ತೊಡಗುತ್ತಾರೆ. ಧರ್ಮಕ್ಕೆ ಅನುಗುಣವಾಗಿ ದೇವರನ್ನ ಪ್ರಾರ್ಥಿಸುತ್ತಾರೆ ಎಂದರು. ಮಾಜಿ ಶಾಸಕ ಜೆಸಿ ಮಾಧುಸ್ವಾಮಿ ಮಾತನಾಡಿ, ನಿಮ್ಮ ಕಷ್ಟ ಕಾರ್ಪುಣ್ಯಗಳಿಗೆ ಭಗವಂತ ಸ್ಪಂದಿಸಲಿ. ನಿಮ್ಮ ಪ್ರಾರ್ಥನೆಯಿಂದ ಊರಿಗೆ ಒಳ್ಳೆಯದಾಗಿ ಎಲ್ಲರೂ ಶಾಂತಿ ನೆಮ್ಮದಿಯಿಂದ ಬದುಕಲಿ ಎಂದ ಅವರು, ಬದುಕಿನಲ್ಲಿ ಮನಸ್ಸು ಶಾಂತಿಯುತವಾಗಿ ಸಮಾಧಾನವಾಗಿದ್ದರೆ ಪ್ರತಿಯೊಂದು ವಸ್ತುವು ಸುಂದರವಾಗಿ ಕಾಣುತ್ತದೆ. ಆ ರೀತಿ ಎಲ್ಲವೂ ಒಳ್ಳೆಯದಾಗಲಿ ಎಂದು ಹಾರೈಸಿದರು. ಪುರಸಭಾಧ್ಯಕ್ಷ ಸಿಡಿ ಚಂದ್ರಶೇಖರ್ ರಂಜಾನ್ ಹಬ್ಬದಿಂದ ಪ್ರತಿಯೊಬ್ಬರಿಗೂ ಶಾಂತಿ ನೆಮ್ಮದಿ ದೊರಕಲಿ ಎಂದು ಆಶಿಸಿದರು. ಪಟ್ಟಣದಲ್ಲಿರುವ 5 ಮಸೀದಿಗಳಾದ ಜಮಿಯಾ, ನೂರಾನಿ, ಮದೀನಾ, ಬಲಾಲ, ಅಸಾ ಮಸೀದಿಗಳಿಗೆ ತೆರಳಿ ಅಲ್ಲಾನ ಅನುಯಾಯಿಗಳು ಅಲ್ಲಿ ಪ್ರಾರ್ಥನೆ ನೆರವೇರಿಸಿದ್ರು. ನಂತರ ಆಯಾ ಮಸೀದಿಗಳಿಂದ ಹೊರಟ ಸಮೂಹ ಒಟ್ಟಿಗೆ ಈದ್ಗಾ ಮೈದಾನದಲ್ಲಿ ತೆರಳಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಮುತುವಲ್ಲಿಗಳಾದ ಮಹಬೂಬ್ ಅಲಾಂ, ಜಹೀರ್ ಅಹಮದ್, ಅಲಹಂ ಪಾಷಾ, ಪುರಸಭಾ ಸದಸ್ಯ ಮೊಹಮ್ಮದ್ ಕಲಂದರ್, ಎಂಕೆ ರವಿಚಂದ್ರ, ಮಾಜಿ ಪುರಸಭಾಧ್ಯಕ್ಷ ದೊಡ್ಡಮುದ್ದಯ್ಯ, ಕಲ್ಪವೃಕ್ಷ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕ ಸಿಎಸ್ ನಟರಾಜು, ಆಶ್ರಯ ಸಮಿತಿ ಸದಸ್ಯರಾದ ಸಿ ಬಸವರಾಜು, ಬಿಜೆಪಿ ಮಂಡಲ ಅಧ್ಯಕ್ಷ ಎಚ್ ಆರ್ ಶಶಿಧರ್, ಕಾರ್ಯದರ್ಶಿ ನಿರಂಜನ್ ಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು. ಈಗ ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ವಾರ್ತಾ ಪ್ರಸಾರ ಮುಂದುವರಿಯಲಿದೆ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಗುಬ್ಬಿಯಲ್ಲಿ ಮುಸ್ಲಿಂ ಬಾಂಧವರು ಸಡಗರದಿಂದ ರಂಜಾನ್ ಹಬ್ಬದ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಗುಬ್ಬಿಯಲ್ಲಿ ಮುಸ್ಲಿಂ ಬಾಂಧವರು ಸಡಗರದಿಂದ ರಂಜಾನ್ ಆಚರಿಸಿದರು. ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಸಮಾಜದಲ್ಲಿ ಎಲ್ಲರೂ ಸಮಾನವಾಗಿ ಕಾಣಬೇಕಾಗಿದೆ. ಅವರ ಆಚರಣೆಯಲ್ಲಿ ನಾವು ಕೂಡ ಪಾಲ್ಗೊಳ್ಳುವುದರಿಂದ ಸಮಾನತೆ ತರಲು ಸಾಧ್ಯವಾಗುತ್ತದೆ ಎಂದು ಶಾಸಕ ಎಸ್ ಆರ್ ಶ್ರೀನಿವಾಸ್ ಹೇಳಿದರು. ಪಟ್ಟಣ ಪಂಚಾಯಿತಿ ಸದಸ್ಯ ಮಹಮ್ಮದ್ ಸಾದಿಕ್ ಮಾತನಾಡಿ, ಈ ವರ್ಷ ಸಾಕಷ್ಟು ಬರಗಾಲ ಆವರಿಸಿದ್ದು ಬರಗಾಲ ನಿವಾರಣೆಗಾಗಿ ಎಲ್ಲ ಸಮುದಾಯಕ್ಕೆ ಒಳ್ಳೆಯದಾಗಬೇಕು, ಬರಗಾಲ ಹೋಗಿ ಸಂಪದ್ಭರಿತ ಕಾಲ ಬರಲಿ ಎಂದು ಪ್ರಾರ್ಥಿಸಿದರು. ಮೊದಲನೇದಾಗಿ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಎಲ್ಲ ಮುಸ್ಲಿಂ ಬಾಂಧವರಿಗೆ ಮತ್ತು ತಾಲೂಕಿನ ಎಲ್ಲ ವಿವಿಧ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಸ್ಲಿಂ ಬಾಂಧವರಿಗೂ ಕೂಡ ನಾನು ಹಾರ್ದಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಈ ಹಬ್ಬದಲ್ಲಿ ಸುಮಾರು 1 ತಿಂಗಳ ಕಾಲ ಅವರು ಉಪವಾಸ ಇದ್ದು ದೇವರನ್ನು ಪ್ರಾರ್ಥನೆ ಮಾಡಿದ್ದಾರೆ. ಬಹುಶಃ ಅವರ ಪ್ರಾರ್ಥನೆಗೆ ದೇವರು ಮನ್ನಣೆ ಕೊಟ್ಟು ಅವರೆಲ್ಲರೂ ಕೂಡ ಅತ್ಯಂತ ಸುಖಕರವಾಗಿ ನೆಮ್ಮದಿಯಾಗಿ ಅವ್ರ ಜೀವನ ಮುಂದಿನ ದಿನಗಳಲ್ಲಿ ನಡೀಲಿಕ್ಕೆ ಅಲ್ಲ ಅವರೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಸಂದರ್ಭದಲ್ಲಿ ಹಾರೈಸ್ತೇನೆ. ಎಲ್ಲರಿಗೂ ಕೂಡ ಈದ್ ಮುಬಾರಕ್. ವಿವಿಧ ಮುಖಂಡರು ಹಾಜರಿದ್ದು ಮುಸ್ಲಿಂ ಬಾಂಧವರಿಗೆ ಹಬ್ಬದ ಶುಭಾಶಯ ಕೋರಿದರು. ನೆಲಮಂಗಲದಲ್ಲಿ ಮುಸ್ಲಿಮರು ಸಂಭ್ರಮದಿಂದ ರಂಜಾನ್ ಆಚರಿಸಿದರು. ರಂಜಾನ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರು ನೆಲಮಂಗಲದ ಮೆಕ್ಕಾ ಮಸೀದಿಯಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಕುಣಿಗಲ್ ಬೈಪಾಸ್ ರಸ್ತೆಯಲ್ಲಿನ ಮೆಕ್ಕಾ ಮಸೀದಿಯಲ್ಲಿ ಮುಸ್ಲಿಂ ಬಾಂಧವರು ಪ್ರಾರ್ಥನೆ ಸಲ್ಲಿಸಿದರು. ತಿಂಗಳ ಉಪವಾಸ ವೃತ ಮುಕ್ತಾಯಗೊಳಿಸಿ ರಂಜಾನ್ ಹಬ್ಬವನ್ನು ತಮ್ಮ ಮುಸ್ಲಿಂ ಗುರುಗಳ ಆಶೀರ್ವಚನ ಪಡೆದು ಪ್ರಾರ್ಥನೆ ಸಲ್ಲಿಸಿ ಬಡ ಭಿಕ್ಷುಕರಿಗೆ ಹಾಗೂ ನಿರ್ಗತಿಕರಿಗೆ ದಾನ ನೀಡುವ ಮೂಲಕ ಹಬ್ಬವನ್ನು ಸಡಗರದಿಂದ ಆಚರಿಸಿದರು. ಮಂಡ್ಯದಲ್ಲಿ ನಡೆದ ರಾಜ್ಯಮಟ್ಟದ ಕ್ರಿಕೆಟ್ ಟೂರ್ನಿಯಲ್ಲಿ ತುಮಕೂರು ಪತ್ರಕರ್ತರು ತೃತೀಯ ಬಹುಮಾನ ಗಳಿಸಿದರು. ಗೆದ್ದ ಟ್ರೋಫಿಯನ್ನು ಜಿಲ್ಲಾ ಸಂಘಕ್ಕೆ ಹಸ್ತಾಂತರಿಸಲಾಯಿತು. ಪತ್ರಕರ್ತರು ಒತ್ತಡದ ನಡುವೆಯೂ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವುದು ಹೆಮ್ಮೆಯ ವಿಚಾರ. ಅದರಲ್ಲೂ ರಾಜ್ಯಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರುವ ತುಮಕೂರು ಪತ್ರಕರ್ತರ ತಂಡಕ್ಕೆ ತುಂಬು ಹೃದಯದ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಜಿಲ್ಲಾಧಿಕಾರಿ ಕೆಪಿ ಮೋಹನ್ರಾಜ್ ಹೇಳಿದರು. ಮಂಡ್ಯದಲ್ಲಿ ನಡೆದ ರಾಜ್ಯಮಟ್ಟದ ಪತ್ರಕರ್ತರ ಕ್ರಿಕೆಟ್ ಟೂರ್ನಿಯಲ್ಲಿ ತೃತೀಯ ಸ್ಥಾನ ಪಡೆದ ತುಮಕೂರು ತಂಡಕ್ಕೆ ಅಭಿನಂದನೆ ಹಾಗೂ ಜಿಲ್ಲಾ ಪತ್ರಕರ್ತರ ಸಂಘಕ್ಕೆ ಟ್ರೋಫಿ ಹಸ್ತಾಂತರ ಸಮಾರಂಭದಲ್ಲಿ ಮಾತನಾಡಿ, ತುಮಕೂರು ಪತ್ರಕರ್ತರಲ್ಲಿನ ಯುನಿಟಿ ನಿಜಕ್ಕೂ ಮೆಚ್ಚುವಂತದ್ದು. ಅದರಲ್ಲೂ ಯುವ ಪತ್ರಕರ್ತರ ತಂಡ ರಾಜ್ಯಮಟ್ಟದಲ್ಲಿ ಸಾಧನೆ ಮಾಡಿರುವುದು ಹೆಮ್ಮೆಯ ವಿಚಾರ ಎಂದು ಹೇಳಿದರು. ಜಿಲ್ಲೆಯಲ್ಲಿ ಪತ್ರಕರ್ತರು, ಪೊಲೀಸರು, ಅಧಿಕಾರಿಗಳು, ಜನಪ್ರತಿನಿಧಿಗಳನ್ನೊಳಗೊಂಡ ಕ್ರಿಕೆಟ್ ಟೂರ್ನಿ ಆಯೋಜಿಸುವ ಆಸೆ ಇದೆ. ಮುಂದಿನ ದಿನಗಳಲ್ಲಿ ಟೂರ್ನಿ ನಡೆಸಲು ಪ್ರಯತ್ನಿಸುತ್ತೇನೆ.
ಈ ರೀತಿ ಕ್ರೀಡಾಕೂಟ ಆಯೋಜಿಸಿರುವುದರಿಂದ ಎಲ್ಲ ಇಲಾಖೆಗಳ ಮಧ್ಯ ಸಮನ್ವಯತೆ ಮೂಡಲಿದೆ, ಜೊತೆಗೆ ದಕ್ಷವಾಗಿ ಕಾರ್ಯನಿರ್ವಹಿಸಲು ನೆರವಾಗಲಿದೆ ಎಂದರು. ಬೇಡಿಕೆಯಂತೆ ಪತ್ರಕರ್ತರಿಗೆ ನಿವೇಶನ ನೀಡಲು ಸಹಕರಿಸುತ್ತೇನೆ, ಜೊತೆಗೆ ಪತ್ರಕರ್ತರ ಕುಟುಂಬಗಳಿಗೆ ಕ್ರೀಡಾಕೂಟ ನಡೆಸಲು ಎಲ್ಲ ರೀತಿಯ ಸಹಕಾರ ನೀಡುತ್ತೇನೆ ಎಂದರು. ಮುಂದಿನ ದಿನಗಳಲ್ಲಿ ಒಂದನೆಯ ಸ್ಥಾನವನ್ನು ಖಂಡಿತವಾಗಿ ಪಡೆಯುತ್ತೇವೆ ಎಂದು ನನಗೆ ವಿಶ್ವಾಸ ಇರುತ್ತೆ. ನಿಮ್ಮ ಟೀಮ್ ವರ್ಕ್ ಬಗ್ಗೆ ನನಗೆ ಅದಕ್ಕಿಂತ ವಿಶ್ವಾಸ ಇರುತ್ತೆ. ತುಮಕೂರು ತಂಡ, ತುಮಕೂರು ಪತ್ರಕರ್ತ ಸಂಘ ಅಂದರೆ ಹಿರಿಯವರು ಇರ್ತಾರೆ, ಯುವಕರು ಇರ್ತಾರೆ, ದೊಡ್ಡ ಮಿಕ್ಸ್ ಇರುತ್ತೆ. ಸೊ ಹೇಗೆ ಪ್ರತಿಯೊಂದು ದೊಡ್ಡ ಸಂಸ್ಥೆಯಲ್ಲಿ, ಒಳ್ಳೆಯ ಸಂಸ್ಥೆಯಲ್ಲಿ, ಬೆಳವಣಿಗೆ ಆಗುವ ಸಂಸ್ಥೆಯಲ್ಲಿ ಹಿರಿಯವರು ಇರ್ತಾರೆ, ಯುವಕರು ಇರ್ತಾರೆ, ಹಾಗೆ ತುಮಕೂರು ಜಿಲ್ಲೆ ಪತ್ರಕರ್ತ ಸಂಘದಲ್ಲಿ ಕೂಡ ಹಿರಿಯವರು ಇರ್ತಾರೆ, ಯುವಕರು ಇರ್ತೀರಿ. ಈ ಯಂಗ್ ಟೀಮ್ ಹೋಗಿ ಈಗ ಮೂರನೇ ಸ್ಥಾನವನ್ನು ಪಡೆಯಿದ್ದೀರಿ, ತುಂಬ ನಮಗೆ ಹೆಮ್ಮೆಯನ್ನು ಕೊಟ್ಟಿರುತ್ತೆ. ನಾನಂತೂ ಒಂದೂವರೆ ವರ್ಷಗಳನ್ನ ಹೇಳ್ತಾ ಇದ್ದೇನೆ, ಅದೇನು ಯಾಕೋ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದ್ರೆ ನಾನು ಹಾಸನ ಜಿಲ್ಲೆಯಲ್ಲಿರುವಾಗ ಎಸ್ಪಿ ಡಾಕ್ಟರ್ ದಿವ್ಯಾ ಗೋಪಿನಾಥ್ ಮಾತನಾಡಿ, ತುಮಕೂರಿನ ಪತ್ರಕರ್ತರ ಒಕ್ಕೂಟ ಕ್ರೀಡಾ ಮನೋಭಾವ ತುಂಬಾ ಮೆಚ್ಚುವಂತದ್ದು. ಕ್ರೀಡಾಕೂಟಗಳ ಆಯೋಜನೆಗೆ ಪೊಲೀಸ್ ಇಲಾಖೆಯಿಂದ ಎಲ್ಲಾ ರೀತಿಯ ನೆರವು ನೀಡಲಾಗುವುದು ಎಂದು ಹೇಳಿದರು. ವಿಶೇಷ ಏನಂದ್ರೆ, ಬಹಳ ಖುಷಿ ಏನಂದ್ರೆ, ಕ್ರಿಕೆಟ್ ಇಸ್ ಅ ಟೀಮ್ ಗೇಮ್ ಅಂದ್ರೆ ಎಲ್ಲರೂ ಬಹಳ ಹೊಂದಾಣಿಕೆಯಿಂದ ಟೀಮ್ ವರ್ಕ್, ಬಿಕಾಸ್ ಮೋರ್ ಆ ಒಂದು ಮೆಂಟಲ್ ಇದು ಜೊತೆಗೆ ಇರಬೇಕು. ಯುವರ್ ಆಟಿಟ್ಯೂಡ್ ಶುಡ್ ಬಿ ವೆರಿ ಗುಡ್. ಸೊ ಹಾಗೆ ಒಂದು ಸ್ಥಾನ ನೀವು ಹೇಳೋ ಪ್ರಕಾರ ಆಲ್ಮೋಸ್ಟ್ ಯು ಶುಡ್ ಹ್ಯಾವ್ ಒನ್ ದ ಚಾಂಪಿಯನ್ಶಿಪ್. ಸೊ ಅಷ್ಟೊಂದು ಯೂನಿಟಿ ಇರುವ ಟೀಮ್ ಅಂತ ನನಗೆ ಅನಿಸ್ತದೆ. ಸೊ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾದವರಾಗಲಿ, ಪ್ರಿಂಟ್ ಮೀಡಿಯಾದವರಾಗಲಿ, ಎಲ್ಲರೂ ಹೊಂದಾಣಿಕೆಯಿಂದ ಭಾಳ ಚೆನ್ನಾಗಿ ಇರುವಂಥ ಒಂದು ಟೀಮ್ ಇದೆ ಅಂತ ನಮ್ಮ ತುಮಕೂರಲ್ಲಿ ಇದೆ ಅಂತ ಗೊತ್ತಾಗಿ ಭಾಳ ಸಂತೋಷ ಆಗ್ತಾ ಇದೆ. ಬಿಕಾಸ್ ಕೆಲವೊಂದು ಕಡೆ ನಾವು ನೋಡಿದೆ ಭಾಳಷ್ಟು ಇಶ್ಯೂಸ್ ಇರ್ತದೆ, ಬಟ್ ಇದು ಅದೇ ಆ ಥರ ಇಲ್ಲದೆ ಒಂದು ಒಳ್ಳೆಯ ಟೀಮ್ ಇದೆ ಅಂತ ಗೊತ್ತಾಗಿರೋದ್ರಲ್ಲಿ ಭಾಳ ಸಂತೋಷ. ಮತ್ತು ಎಲ್ಲ ಒಳ್ಳೆಯ ಕೆಲಸಗಳಿಗೆ ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ ಖಂಡಿತ ಸಪೋರ್ಟ್ ಇದ್ದೇ ಇರ್ತದೆ. ಅದೇ ಥರ ನಮ್ಮೆಲ್ಲರೂ ಸಹಕಾರ ಕೆಲಸ ಮಾಡಲಿಕ್ಕೆ ನಾವು ಕೋರ್ಕೊಳ್ತಾ ಇದೆ. ಹಾಗೆ ಈಗ ಹೇಳ್ತಾ ಇದ್ರು ಟೂರ್ನಮೆಂಟ್, ಡೆಫಿನೆಟ್ಲಿ ವಿ ವಿಲ್ ಕೀಪ್ ಇಟ್, ಬಿಕಾಸ್ ಸ್ಪೋರ್ಟ್ಸ್ ಇಸ್ ಅ ವೇ ವೇರ್ ವಿ ಕ್ಯಾನ್ ಬಾಂಡ್ ಟುಗೆದರ್. ಸೊ ಇನ್ನು ಮುಂದೆ ಎಲ್ಲ ಡಿಪಾರ್ಟ್ಮೆಂಟ್ ವೈಸ್ ನಾವು ಒಂದು ಟೀಮ್ ಮಾಡಿ ರೆಗ್ಯುಲರ್ ಸ್ಪೋರ್ಟ್ಸ್, ಇವನ್ ನಮ್ಮದು ಸ್ಪೋರ್ಟ್ಸ್ ಇರ್ತದೆ ಮತ್ತು ನಿಮ್ದರನ್ನು 100% ವಿ ವಿಲ್ ಕೋಆರ್ಡಿನೇಟ್ ಆ್ಯಂಡ್ ಕೋಆಪರೇಟ್. ಸೊ ಇಷ್ಟು ಹೇಳಿಕೊಂಡು ಈ ಒಂದು ಚಾಕೂಟ ಆರ್ಗನೈಸ್ ಮಾಡಿದ ತಮ್ಮೆಲ್ಲರಿಗೆ ಧನ್ಯವಾದಗಳು ಹೇಳಿಕೊಂಡು ಮತ್ತೊಂದು ಸಲ ತಮ್ಗೆಲ್ಲರಿಗೆ ಅಭಿನಂದನೆಗಳನ್ನು ಹೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆರ್ ಕಾಮರಾಜ್ ಮಾತನಾಡಿ, ನಮ್ಮ ಪತ್ರಕರ್ತರು ನಾವೆಲ್ಲ ಮೆಚ್ಚುವಂತಹ ಸಾಧನೆ ಮಾಡಿದ್ದಾರೆ. ರೋಚಕ ಪಂದ್ಯವಾಡಿ ರಾಜ್ಯಮಟ್ಟದಲ್ಲಿ ಹೆಸರು ಗಳಿಸುವ ಜೊತೆಗೆ ಜಿಲ್ಲೆಗೆ ಕೀರ್ತಿ ತಂದಿರುವುದು ನಮಗೆಲ್ಲ ಹೆಮ್ಮೆಯ ವಿಚಾರ ಎಂದರು. ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸೊಗಡು ವೆಂಕಟೇಶ್ ಮಾತನಾಡಿ, ಪತ್ರಕರ್ತರು ಉತ್ತಮ ಸಾಧನೆ ಮಾಡಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ಒಂದು ಕ್ರೀಡಾಕೂಟ ನಡೆಸಲು ಜಿಲ್ಲಾಧಿಕಾರಿಗಳು ಸಹಕಾರ ನೀಡಬೇಕು ಎಂದರು. ಇದೇ ವೇಳೆ ಗೆದ್ದ ಟ್ರೋಫಿಯನ್ನ ಸಂಘಕ್ಕೆ ಹಸ್ತಾಂತರಿಸಲಾಯಿತು. ಜೊತೆಗೆ ನೂತನವಾಗಿ ಜಿಲ್ಲೆಗೆ ಎಸ್ಪಿ ಆಗಿ ಬಂದಿರುವ ಡಾಕ್ಟರ್ ದಿವ್ಯಾ ಗೋಪಿನಾಥ್ ಅವರನ್ನ ಪತ್ರಕರ್ತರು ಸನ್ಮಾನಿಸಿದರು. ತಂಡದ ದಾಂಡಿಗರು, ನಗರದ ಪತ್ರಕರ್ತ ಮಿತ್ರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು. ತುರುವೇಕೆರೆ ತಾಲೂಕಿನ ಕೆರೆಗಳಿಗೆ ಈ ಬಾರಿ ಹೇಮಾವತಿ ನೀರು ಹರಿಸಬೇಕು ಎಂದು ಬಿಜೆಪಿ ಮುಖಂಡ ಮಸಾಲೆ ಜಯರಾಮ್ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ತಿರುವೇಕೆರೆ ತಾಲೂಕಿನಲ್ಲಿ 3 ವರ್ಷಗಳಿಂದ ಭೀಕರ ಬರ ಬಂದು ಕೆರೆ ಕಟ್ಟೆಗಳು ಒಣಗಿ ಹೋಗಿವೆ. ಅಂತರ್ಜಲ ಮಟ್ಟ ಸಂಪೂರ್ಣವಾಗಿ ಕುಸಿದಿದೆ. ಕಳೆದ ವರ್ಷ ತಾಲೂಕಿನ ಪ್ರಮುಖ ಕೆರೆಯಾಗಿರುವ ಮಲ್ಲಘಟ್ಟ ಕೆರೆಗೆ ಹೇಮಾವತಿ ನೀರು ಬಿಡಬೇಕಾಗಿತ್ತು. ಆದರೆ ಕಾಮಗಾರಿಯ ನೆಪದಲ್ಲಿ ನೀರು ಬಿಡದ ಕಾರಣ ತಾಲೂಕಿನ ಬಹುತೇಕ ಕೆರೆ ಕಟ್ಟೆಗಳು, ರೈತರು ಕೊರೆಸಿರುವ ಬೋರ್ವೆಲ್ಗಳು ಕಣ್ಮುಚ್ಚಿವೆ. ಆದ್ದರಿಂದ ಸರ್ಕಾರ ಕೂಡಲೇ ಹೇಮಾವತಿ ನದಿ ನೀರನ್ನ ಹರಿಸಬೇಕೆಂದು ತಾಲೂಕಿನ ಬಿಜೆಪಿ ಅಧ್ಯಕ್ಷ ಮಸಾಲ ಜಯರಾಮ್ ಸರ್ಕಾರವನ್ನ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರತಿ ವರ್ಷವೂ ಜಿಲ್ಲೆಗೆ 28 TMC ನೀರು ಹರಿಸಬೇಕಿದೆ. ಆದರೆ ತಾಂತ್ರಿಕ ಕಾರಣ ಹಾಗೂ ರಾಜಕೀಯದ ಲಲಾಸೆಯಿಂದಾಗಿ ಜಿಲ್ಲೆಗೆ ಕೇವಲ 5-6 TMC ನೀರು ಮಾತ್ರ ಬಿಡುಗಡೆ ಮಾಡಲಾಗುತ್ತಿದೆ. ಆಡಳಿತ ನಡೆಸುವ ಜನಪ್ರತಿನಿಧಿಗಳು ಜಿಲ್ಲೆಗೆ ಹರಿಸಬೇಕಾಗಿರುವ ಹೇಮಾವತಿ ನೀರನ್ನು ಬಿಡುಗಡೆ ಮಾಡಿಸುವಲ್ಲಿ ವಿಫಲರಾಗಿದ್ದಾರೆ. ಈಗಾಗಲೇ ಹೇಮಾವತಿ ನದಿ ನೀರಿನ ಮಟ್ಟ ದಿನೇ ದಿನೇ ಏರುತ್ತಿದೆ. ಇನ್ನು 60 ಅಡಿಗಳಷ್ಟು ನೀರು ಸಂಗ್ರಹವಾದಲ್ಲಿ ಹೇಮಾವತಿ ನದಿ ಸಂಪೂರ್ಣ
ಸಂಪೂರ್ಣವಾಗಿ ತುಂಬಿ ಹೋಗುವುದೋ, ಆ ಸಂದರ್ಭದಲ್ಲಿ ಹೆಚ್ಚುವರಿಯಾಗಿ ಬಿಡುಗಡೆ ಮಾಡುವ ನೀರನ್ನು ತಮಿಳುನಾಡಿನತ್ತ ಹರಿಸುವ ಬದಲು ನೀರಿನ ಅಗತ್ಯವಿರುವ ಕಡೆ ಹರಿಸುವುದರಿಂದ ಸಾರ್ಥಕವಾಗುತ್ತದೆ ಎಂದರು. ತಮ್ಮ ಪಕ್ಷ ಮುಂಜಾಗ್ರತೆಯಿಂದ ರೈತರ ಹಿತದೃಷ್ಟಿಯಿಂದ ಹೇಮಾವತಿ ನೀರು ಹರಿಸಲು ಒತ್ತಾಯಿಸಿದೆ. ಇದಕ್ಕೆ ಮನ್ನಣೆ ನೀಡದಿದ್ದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಾವಿರಾರು ರೈತರೊಂದಿಗೆ ಧರಣಿ ಹೂಡಿಸಲಾಗುವುದು ಎಂದು ಎಚ್ಚರಿಸಿದರು. ಇನ್ನು 65 ಅಡಿ ನೀರು ಬಂದ ತಕ್ಷಣ ಎಲ್ಲ ಕಡೆ ಹೋಗಿ ನೀರು ತುಂಬಿಸೋಕ್ಕೆ ನಾವು ಹೋರಾಟ ಮಾಡಬೇಕು ಅಂತ ಇವತ್ತು ನಾವೆಲ್ಲ ಕರೆದಿದ್ದೀವಿ. ಇವತ್ತು ನೋಡಲು ಹೇಳಬೇಕು ಅಂದರೆ ಭೀಕರ ಬರಗಾಲ. ಇವತ್ತು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ದೊಡ್ಡ ಕೆರೆ ಮಲ್ಲಗಟ್ಟೆ ಕೆರೆ ಇವತ್ತು ಯಾವುದೇ ಥರ ಅಕ್ಕಿ ಕುಡಿಯೋಕ್ಕೆ ಸಾಧ್ಯವಿಲ್ಲ. ಆ ಕೆರೆ ಸೇರಿಸಿ ಇಡೀ ತುರುವೇಕೆರೆ ವಿದಾಪ್ಷ ಎಲ್ಲ ಕೆರೆಗಳು ತುಂಬಿಸೋಕ್ಕೆ ರೈತರ ಹಿತದೃಷ್ಟಿಯಿಂದ ರೈತರು ಇವತ್ತು ನೀರಿಲ್ಲದೆ ಪರಿಪಾಡ್ತಾ ಇದ್ದಾರೆ. ಆ ರೈತರ ದೃಷ್ಟಿಯಿಂದ ಎಲ್ಲ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ರಾಜಕೀಯ ಮುಖಂಡರುಗಳು ಜನಪ್ರತಿನಿಧಿಗಳು ಸೇರಿ ಹೋರಾಟ ಮಾಡಿ ಯಾವುದೇ ತರವಾದ ಭಿನ್ನಾಭಿಪ್ರಾಯ ಬೇಡ ಇದರೊಳಗಡೆ ನಾವೆಲ್ಲ ಸೇರಿ ಹೋರಾಟ ಮಾಡಿ ಇವತ್ತು ತುರುವೇಕೆರೆ ವಿದಾಪ್ಷದ ಎಲ್ಲ ಕೆರೆಗಳು ತುಂಬಿಸೋಕ್ಕೋಸ್ಕರ ನಾವು ಇವತ್ತು ಇಲ್ಲಿ ಸಭೆ ಕರೆದಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ರಕ್ತನಾದ ಒರೆಸಿ ನಾವು ಪ್ರಾಣನಾದ ಕೊಟ್ಟು ತುರುವೇಕೆರೆ ಕ್ಷೇತ್ರದ ಎಲ್ಲ ಕೆರೆಗಳನ್ನು ತುಂಬಿಸ್ಬೇಕು ಅಂತ ಇವತ್ತು ನಾನು ಕೇಳ್ಕೊತೀನಿ. ಮತ್ತು ಏನು ಜಿಲ್ಲಾ ಆಡಳಿತಕ್ಕೂ ಸಹಿತ ಹೇಳ್ತಾ ಇದ್ದೀವಿ. ಇವತ್ತು ದಯವಿಟ್ಟು ನಾವು ಹೇಳ್ತಾ ಇವತ್ತೇನು ನೀರು ತುಂಬಿಸಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ DC ಆಫೀಸ್ ಮುಂದೆ ಪೆಂಡಾಲ್ ಹಾಕೊಂಡು ನೀರು ತುಂಬಿಸಕಂಟವ್ರೆ ನಾವು ಪ್ರಾಣವನ್ನು ಸರಿ ಅಲ್ಲಿ ಒಂದು ಪ್ರತಿಭಟನೆ ಮಾಡ್ತಿದ್ದೆ. ರಾಜ್ಯ ಹಿಂದುಳಿದ ಮೋರ್ಚಾದ ಕಾರ್ಯದರ್ಶಿ ಪ್ರೊಫೆಸರ್ ಜಿಎನ್ ಧನಪಾಲ್, ಮುಖಂಡರಾದ ರೇಣುಕಯ್ಯ, ಡಿಆರ್ ಬಸವರಾಜು, ಮಾಚಿನಹಳ್ಳಿ ರಾಮಣ್ಣ, ಅರ್ಲಿಕೆರೆ ರಾಮಣ್ಣ, ತಾಲೂಕು ಎಸ್ಸಿ ಮೋರ್ಚಾ ಅಧ್ಯಕ್ಷ ಸೋಮೇನಹಳ್ಳಿ ಜಗದೀಶ್, ಪಕ್ಷದ ವಕ್ತಾರ ವಕೀಲ ಮುದ್ದೇಗೌಡ, ಪಟ್ಟಣ ಬಿಜೆಪಿ ಅಧ್ಯಕ್ಷ ನವೀನ್ ಬಾಬು ಮೊದಲಾದವರು ಉಪಸ್ಥಿತರಿದ್ದರು. ಕುಣಿಗಲ್ ತಾಲೂಕು ಹುಲಿಯೂರು ದುರ್ಗದಲ್ಲಿ ಸಮಗ್ರ ಕೃಷಿ ಅಭಿಯಾನ ಕಾರ್ಯಕ್ರಮ ನಡೆಯಿತು. ರೈತರು ಕಾಲಕ್ಕೆ ಬದಲಾದ ಪದ್ದತಿಗೆ ತಕ್ಕಂತೆ ಆಧುನಿಕ ಕೃಷಿ ಪದ್ದತಿಯನ್ನ ಅಳವಡಿಸುವುದರ ಜೊತೆಗೆ ಸರ್ಕಾರ ನೀಡುವ ಸವಲತ್ತುಗಳನ್ನ ಸದ್ಬಳಕೆ ಮಾಡಿಕೊಂಡು ಆರ್ಥಿಕ ಸ್ವಾವಲಂಬಿಗಳಾಗಬೇಕೆಂದು ಸಹಾಯಕ ಕೃಷಿ ನಿರ್ದೇಶಕ ಇಂದೂಧರ ಮೂರ್ತಿ ತಿಳಿಸಿದರು. ಹುಳಿಯಾರು ದುರ್ಗದ ಸರ್ಕಾರಿ ಶಾಲೆ ಆವರಣದಲ್ಲಿ ಕೃಷಿ ಇಲಾಖೆ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾದ ಸಮಗ್ರ ಕೃಷಿ ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಕಳೆದ 3 ವರ್ಷಗಳಿಂದ ಸತತ ಬರಗಾಲದಲ್ಲಿ ರೈತರು ಪರದಾಡುವಂತಾಗಿದ್ದಾರೆ. ಆದರೂ ರೈತರ ಆರ್ಥಿಕ ಸ್ವಾವಲಂಬನೆ ನಿಟ್ಟಿನಲ್ಲಿ ಸರ್ಕಾರ ವಿವಿಧ ಇಲಾಖೆಗಳು ಸಹಯೋಗದಲ್ಲಿ ರೈತರಿಗೆ ನೀಡುತ್ತಿರುವ ಹಲವು ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಈ ಕಾರ್ಯಕ್ರಮ ಹಮ್ಮಿಕೊಂಡು ಹೋಬಳಿ ಮಟ್ಟದಲ್ಲಿ ರೈತರ ಮನೆ ಬಾಗಿಲಲ್ಲೇ ರೂಪಿಸಿಕೊಳ್ಳಲಾಗುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ವಿವಿಧ ಭಾಗಗಳಿಂದ ಬಂದಿದ್ದ ರೈತರು ತೋಟಗಾರಿಕೆ, ಕೃಷಿ, ರೇಷ್ಮೆ, ಪಶುಸಂಗೋಪನೆ ಇಲಾಖೆಯ ಯೋಜನೆಗಳು ಸಾಮಾನ್ಯ ರೈತರಿಗೆ ಸೂಕ್ತ ಕಾಲದಲ್ಲಿ ತಿಳಿಸುವ ಕೆಲಸ ಆಗುತ್ತಿಲ್ಲ, ಯೋಜನೆ ಜಾರಿಯಾಗುವುದು ಮತ್ತು ಫಲಾನುಭವಿಗಳ ಆಯ್ಕೆಯೂ ಸಹ ಗೌಪ್ಯವಾಗಿ ನಡೆದು ಸಾಮಾನ್ಯ ರೈತನಿಗೆ ಯಾವುದೇ ಪ್ರಯೋಜನ ಇಲ್ಲದಂತಾಗಿದೆ ಎಂದು ಹೇಳಿದರು. ಅಧ್ಯಕ್ಷ ಹುಲಿದುರ್ಗದ ಗ್ರಾಮ ಪಂಚಾಯಿತಿ ಮುರಾವದ್ ಜಹಾನ್ ಕಾರ್ಯಕ್ರಮ ಉದ್ಘಾಟಿಸಿದರು. ಉಪಾಧ್ಯಕ್ಷೆ ಪುಷ್ಪ, ಸದಸ್ಯರಾದ ಭಾಗ್ಯಮ್ಮ, ಪದ್ಮಾ, ಚನ್ನಪ್ಪ, ತಾವರೆಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚಿಕ್ಕಮ್ಮ, ಹರೀಶ್ ಇತರರು ಉಪಸ್ಥಿತರಿದ್ದರು. ರೇಷ್ಮೆ ಸಹಾಯಕ ನಿರ್ದೇಶಕ ಅಣ್ಣೋಜಿರಾವ್, ರೇಷ್ಮೆ ಇಲಾಖೆಯ ಪಶುವೈದ್ಯಾಧಿಕಾರಿ ನಾಗರಾಜ್, ಪಶುಸಂಗೋಪನಾ ಇಲಾಖೆಯ ತೋಟಗಾರಿಕೆ ಇಲಾಖೆಯ ಸಹಾಯಕ ನರಸಿಂಹಮೂರ್ತಿ ಇಲಾಖೆಯ ಬಗ್ಗೆ ಮತ್ತು ಇಲಾಖೆಯಿಂದ ಹಾಲಿ ದೊರೆಯುವ ಸವಲತ್ತುಗಳ ಬಗ್ಗೆ ರೈತರಿಗೆ ವಿವರಣೆ ನೀಡಿದರು. ಹಳೇಪೇಟೆಯ ರೈತ ಮಹೇಶ್, ಸರ್ಕಾರ ಸಣ್ಣ ಇಳುವಳಿದಾರರಿಗೆ ಕೆಲ ಸವಲತ್ತುಗಳನ್ನು ಪಡೆಯಲು ಬೋರ್ವೆಲ್ ಕಡ್ಡಾಯ ಮಾಡಿದೆ, ಇದರಿಂದ ಯೋಜನೆ ಪಡೆಯಲು ಸಣ್ಣ ರೈತರಿಗೆ ಆಗುತ್ತಿಲ್ಲ, ಅಕ್ಕಪಕ್ಕದ ಜಮೀನಿನ ರೈತರಿಂದ ನೀರನ್ನು ಪಡೆದು ಕೃಷಿ ಮಾಡುತ್ತಿದ್ದು ಈ ನಿಯಮಾವಳಿ ಮಾರ್ಪಾಡಿಗೆ ಕ್ರಮ ಕೈಗೊಳ್ಳುವ ಮೂಲಕ ಸಣ್ಣ ರೈತರ ನೆರವಿಗೆ ಧಾವಿಸಬೇಕೆಂದು ಮನವಿ ಮಾಡಿದ್ರು. ಟಾರ್ಪಲ್ ಇನ್ನಿವರೆಗೂ ಬಂದಿಲ್ಲ, ಇನ್ನೇನು ಮಾಡ್ತಾರೆ ಲಾಟ್ರಿ ಹತ್ತರ ಬಂದಿದೆ ಟಾರ್ಪಲ್ ಟಾರ್ಪಲ್ ನೋಡ್ ನಮಗ್ ಬಂದಿದೆ, ಇವ ಹಿಂಗ್ ಬಂದಿದೆ, ಹಿಂಗೆ 7-8 ಟಾರ್ಪಲ್ ಬಂದಿದೆ, ಒಬ್ಬರಿಗೂ ವಿವಿಧ ಸಂಸ್ಥೆಗಳ ವತಿಯಿಂದ ರೈತರಿಗೆ ಬೇಕಾದ ಕೃಷಿ ಯಂತ್ರೋಪಕರಣ ಮಾಹಿತಿ ನೀಡುವ ಸ್ಟಾಲ್ಗಳನ್ನು ಹಾಕಲಾಗಿತ್ತು. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯಲಿದೆ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ತುರುವೇಕೆರೆ ತಾಲೂಕು ರಾಯಸಂದ್ರದಲ್ಲಿ ಹಾಲು ಉತ್ಪಾದಕರ ಮಹಿಳಾ ಸಂಘ ಆರಂಭಿಸುವುದಾಗಿ ತುಮುಲು ನಿರ್ದೇಶಕ ಮಹಾಲಿಂಗಯ್ಯ ಹೇಳಿದ್ದಾರೆ. ತುರುವೇಕೆರೆ ತಾಲೂಕಿನ ರಾಯಸಂದ್ರ ಗ್ರಾಮಕ್ಕೆ ನೂತನವಾಗಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘವನ್ನು ಮಂಜೂರು ಮಾಡಿಸುವುದಾಗಿ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಸಿವಿ ಮಹಾಲಿಂಗಯ್ಯ ಭರವಸೆ ನೀಡಿದರು.
ರಾಯಸಂದ್ರ ಗ್ರಾಮದಲ್ಲಿ ಸುಮಾರು 8 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವ ಅಂಗನವಾಡಿಯ ನೂತನ ಕಟ್ಟಡದ ಉದ್ಘಾಟನೆ ನೆರವೇರಿಸಿ ಮಾತನಾಡಿ, ಜಿಲ್ಲೆಯಲ್ಲಿ ತಾಲೂಕು ಉತ್ತಮ ಗುಣಮಟ್ಟದ ಹಾಲು ಸಂಗ್ರಹಣೆ ಮಾಡುವಲ್ಲಿ ಪ್ರಥಮ ಸ್ಥಾನವನ್ನ ಗಳಿಸಿದೆ. ರಾಯಸಂದ್ರದಲ್ಲಿ ಸಾಕಷ್ಟು ಹೈನುಗಾರಿಕೆ ಇರುವುದರಿಂದ ಮಹಿಳಾ ಸಹಕಾರ ಸಂಘ ತೆರೆಯಲು ಉತ್ಸುಕರಾಗಿರುವುದಾಗಿ ಅವರು ಹೇಳಿದರು. ಗ್ರಾಮದ ಅಭಿವೃದ್ಧಿ ಕೇವಲ ಸ್ವಾಸ್ತಿಕ ಸಂಘಗಳು ಸರ್ಕಾರಗಳಿಂದ ಮಾತ್ರ ಸಾಧ್ಯವಿಲ್ಲ, ಗ್ರಾಮಸ್ಥರ ಸಹಕಾರವೂ ಮುಖ್ಯ. ಗ್ರಾಮದ ಅಭಿವೃದ್ಧಿಗೆ ಸಮುದಾಯದ ಸಹಕಾರ ದೊರೆತಲ್ಲಿ ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿಸಬಹುದು ಎಂದು ಮಹಲಿಂಗಪ್ಪ ಹೇಳಿದರು. ಯೋಜನೆಯಾಗಿ ಇವತ್ತು ಮಾರ್ಪಟ್ಟಿದೆ. ಆ ಒಂದು ನಾನು ನೋಡಿದಾಗ ಎಲ್ಲ ಒಂದ್ ಕಡೆ ಆ ಬಿಲ್ಡಿಂಗ್ ನೋಡುವಂತ ಸಂದರ್ಭದಲ್ಲಿ ತುಂಬಾ ಸಂತೋಷ ಆಯ್ತು. ಮಕ್ಕಳನ್ನು ಆರಂಭದಲ್ಲೇ ತಿದ್ದಿ ಉತ್ತಮ ನಾಗರಿಕರನ್ನಾಗಿ ಮಾಡಲು ಅಂಗನವಾಡಿ ಬಹಳ ಪ್ರಯೋಜನಕಾರಿಯಾಗಿದೆ. ಅಂಗನವಾಡಿ ಕೇಂದ್ರದಲ್ಲಿ ನೈತಿಕತೆಯ ಪಾಠ, ಮಾನವೀಯ ಗುಣಗಳನ್ನು ಕಲ್ಪಿಸಲು ಆದ್ಯತೆ ನೀಡಲಾಗುತ್ತದೆ. ಆದ್ದರಿಂದ ಪೋಷಕರು ಕೇವಲ ಇಂಗ್ಲಿಷ್ ವ್ಯಾಮೋಹವನ್ನು ಬಿಟ್ಟು ಗ್ರಾಮದಲ್ಲಿರುವ ಅಂಗನವಾಡಿ ಕೇಂದ್ರಗಳಿಗೆ ತಮ್ಮ ಮಕ್ಕಳನ್ನು ಸೇರಿಸಿ ಎಂದು ಸಿಡಿಪಿಒ ಪುಟ್ಟಸ್ವಾಮಿ ಹೇಳಿದರು. ಆ ವ್ಯಕ್ತಿಗಳು ಎಲ್ಲಾ ರಂಗದಲ್ಲಿಯೂ ಮುಂದೆ ಇದ್ದಾರೆ. ಕಾರಣ ಇಷ್ಟೇ, ಆ ಮಕ್ಕಳಿನಲ್ಲಿ ಒಂದು 10 ಹಣ್ಣನ್ನು ಕೊಟ್ಟರೆ 20 ಮಕ್ಕಳಿದ್ರೆ ಹಂಚಿಕೊಂಡು ತಿನ್ನುವಂತಹ ಸ್ವಭಾವ ಬೆಳೀತದೆ ಮತ್ತು ಸಾಮಾಜಿಕ ಸ್ಪಂದನೆಯ ಸ್ವಭಾವ ಮಕ್ಕಳಲ್ಲಿ ಬೆಳೀತದೆ. ಸಮಾರಂಭದಲ್ಲಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷೆ ತೀರ್ಥಕುಮಾರಿ ರವಿಕುಮಾರ್ ಮಾತನಾಡಿ, ಗ್ರಾಮಗಳಿಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ಎನ್ಆರ್ಇಜಿ ಯೋಜನೆ ಅಡಿ ಕಾಮಗಾರಿಗಳನ್ನು ಮಾಡಲು ಅವಕಾಶವಿದೆ. ಈ ಯೋಜನೆಯ ಪ್ರಯೋಜನವನ್ನು ಗ್ರಾಮಸ್ಥರು ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲಾ ಮುಂಭಾಗವಿರುವ ತೆರೆದ ಬಾವಿಯನ್ನು ಮುಚ್ಚಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದಾಗ ಹುಲ್ಲೆಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಮಾ ಶೀಘ್ರದಲ್ಲೇ ತೆರೆದ ಬಾವಿಗೆ ಗ್ರಿಲ್ ಹಾಕಿಸುವ ವ್ಯವಸ್ಥೆ ಮಾಡುವುದಾಗಿ ಭರವಸೆ ನೀಡಿದರು. ಸಮಾರಂಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶೋಭಾ, ಸಿದ್ದರಾಮಣ್ಣ, ತ್ರೈಲೋಕಿ, ಪಿಡಿಒ ಅನಿತಾ, ಮುಖ್ಯೋಪಾಧ್ಯಾಯ ಬೇಲೂರಯ್ಯ, ನಿವೃತ್ತ ಮುಖ್ಯಪೇದೆ ರಾಜಶೇಖರ್, ಆರ್ಎನ್ ರಾಜಶೇಖರ್, ಅಂಗನವಾಡಿ ಕಾರ್ಯಕರ್ತೆ ಗಂಗಾಮಣಿ ಮೊದಲಾದವರು ಪಾಲ್ಗೊಂಡಿದ್ದರು. ಮಾಗಡಿ ಬಳಿ ಅಗಲಕೋಟೆಯಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಮಾಗಡಿ ತಾಲೂಕಿನ ಅಗಲಕೋಟೆ ಹ್ಯಾಂಡ್ ಪೋಸ್ಟ್ನಲ್ಲಿ ಪೂಜಾರಿ ಪಳ್ಯದ ಜನಸೇವಾ ಟ್ರಸ್ಟ್ ಹಾಗೂ ಮುಂಜಣ್ಣ ಅಭಿಮಾನಿ ಬಳಗದ ಸಹಯೋಗದಲ್ಲಿ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಜಯನಗರದ ಶಾಖಾ ಮಠ ಸೌಮ್ಯನಾಥ ಸ್ವಾಮೀಜಿಯವರು ಶಿಬಿರವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸ್ವಾಮೀಜಿ, ಆರೋಗ್ಯವೇ ಭಾಗ್ಯ, ವಿಶ್ವದ ಎಲ್ಲ ನಾಗರಿಕರು ಸೇವಾ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕೆಂದು ಹೇಳಿದರು. ಗ್ರಾಮೀಣ ಪ್ರದೇಶದಲ್ಲಿ ಆರೋಗ್ಯ ಸಮಸ್ಯೆ ಎದ್ದು ಕಾಣುತ್ತಿದ್ದು ಈ ನಿಟ್ಟಿನಲ್ಲಿ ಶಿಬಿರ ಏರ್ಪಡಿಸಿದ್ದು ಉತ್ತಮವಾಗಿದೆ ಎಂದರು. ಕಳೆದ 3 ವರ್ಷಗಳಿಂದ 11 ಬಾರಿ ಉಚಿತವಾಗಿ ಆರೋಗ್ಯ ಶಿಬಿರ ನಡೆಸುತ್ತಿರುವುದಾಗಿ ಕೆಪಿಸಿಸಿ ಸದಸ್ಯ ಎ ಮಂಜುನಾಥ್ ತಿಳಿಸಿದರು. ಆರೋಗ್ಯ ಶಿಬಿರವನ್ನು ಉನ್ನತೀಕರಿಸಿದ ಆಸ್ಪತ್ರೆಗಳ ಸಹಯೋಗದಲ್ಲಿ ಹಮ್ಮಿಕೊಳ್ಳುತ್ತಿರುವುದಾಗಿ ಮಂಜುನಾಥ್ ತಿಳಿಸಿದರು. ಈ ಶಿಬಿರದಲ್ಲಿ ಕೆಂಪೇಗೌಡ ಆಸ್ಪತ್ರೆ ಹಾಗೂ ಇತರೆ ಅನುಭವಿ ವೈದ್ಯರ ತಂಡವು ವಿವಿಧ ರೋಗಗಳಿಗೆ ಚಿಕಿತ್ಸೆ ನೀಡಿದರು. 100 ಮಂದಿ ಶಿಬಿರದ ಪ್ರಯೋಜನ ಪಡೆದುಕೊಂಡರು. ಪೂಜಾರಿ ಪಾಳ್ಯ ಜನಸೇವಾ ಟ್ರಸ್ಟ್ ಅಧ್ಯಕ್ಷ ಕೃಷ್ಣಮೂರ್ತಿ ಅಭಿಮಾನಿಗಳ ಸಮ್ಮುಖದಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡರು. ಬೆಟ್ಟಹಳ್ಳಿ ಮಠದ ಚಂದ್ರಶೇಖರ ಸ್ವಾಮೀಜಿ, ಚಿತ್ರನಟರಾದ ಡಿಂಗ್ರಿ ನಾಗರಾಜ್, ಎಂಎನ್ ಸುರೇಶ್, ನವನೀತಾ, ರಾಣಿ ಮತ್ತಿತರರು ಪಾಲ್ಗೊಂಡಿದ್ದರು. ತುರುವೇಕೆರೆ ವಿಎಸ್ಎನ್ ಅಧ್ಯಕ್ಷರಾಗಿ ಲಕ್ಷ್ಮೀಕಾಂತ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ತುರುವೇಕೆರೆ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ನ ಜಿಎಂ ಲಕ್ಷ್ಮೀಕಾಂತ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 13 ನಿರ್ದೇಶಕರನ್ನು ಹೊಂದಿರುವ ಮಾರಾಟ ಸಹಕಾರ ಸಂಘದಲ್ಲಿ ಈ ಹಿಂದೆ ಮಾಡಿಕೊಂಡ ಒಡಂಬಡಿಕೆಯಿಂದ ಇಂದಿನ ಅಧ್ಯಕ್ಷ ಡಿಪಿ ರಾಜು ರಾಜೀನಾಮೆ ನೀಡಿದರು. ಡಿಪಿ ರಾಜು ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಬುಧವಾರ ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ಜಿಎಂ ಲಕ್ಷ್ಮೀಕಾಂತ್ ಒಬ್ಬರೇ ನಾಮಪತ್ರ ಸಲ್ಲಿಸಿದರು. ಬೇರ್ಯಾವ ಸದಸ್ಯರು ನಾಮಪತ್ರ ಸಲ್ಲಿಸದ ಕಾರಣ ಅವಿರೋಧವಾಗಿ ಜಿಎಂ ಲಕ್ಷ್ಮೀಕಾಂತ್ ಆಯ್ಕೆಯಾಗಿದ್ದಾರೆಂದು ಸಹಕಾರ ಅಭಿವೃದ್ಧಿ ಅಧಿಕಾರಿ ಹಾಗೂ ಚುನಾವಣಾಧಿಕಾರಿಯಾಗಿದ್ದ ಕವಲೇಗೌಡ ಘೋಷಿಸಿದರು. ನೂತನ ಅಧ್ಯಕ್ಷರನ್ನ ಮಾಜಿ ಶಾಸಕ ಎಚ್ಬಿ ನಂಜೇಗೌಡ, ಪಟ್ಟಣ ಪಂಚಾಯಿತಿ ಸದಸ್ಯ ಶಶಿಶೇಖರ್, ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಕೋಳಹಳ ನಾಗರಾಜು, ಬಸವರಾಜು, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಿಎಸ್ ದೇವರಾಜ್, ಮಾರಾಟ ಸಹಕಾರ ಸಂಘದ ಉಪಾಧ್ಯಕ್ಷ ಶಿವಾನಂದ್, ಸದಸ್ಯರಾದ ಟಿಸಿ ರಾಜು, ತಿಮ್ಮೇಗೌಡ, ಎನ್ ಮಂಜುನಾಥ್, ಉದಯಕುಮಾರ್, ಮಂಜುಳ, ಚಿದಾನಂದ್ ಸೇರಿದಂತೆ ಹಲವರು ಅಭಿನಂದಿಸಿದರು. ಚಿಕ್ಕನಾಯಕನಹಳ್ಳಿಯಲ್ಲಿ ಸಿದ್ದರಾಮೇಶ್ವರ ಜಯಂತಿ ಸಾಮೂಹಿಕ ವಿವಾಹ ಏರ್ಪಡಿಸಲು ಭವಿ ಸಮಾಜದ ಸಭೆ ತೀರ್ಮಾನಿಸಿದೆ. ಚಿಕ್ಕನಾಯಕನಹಳ್ಳಿಯ ಕನ್ನಡ ಸಂಘದ ವೇದಿಕೆಯಲ್ಲಿ ಬೋವಿ ಸಮಾಜದ ವತಿಯಿಂದ ಸಿದ್ದರಾಮೇಶ್ವರ ಜಯಂತಿ ಹಾಗೂ ಸಾಮೂಹಿಕ ವಿವಾಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಗಸ್ಟ್ 14ರಂದು ಏರ್ಪಡಿಸಲು ಬೋವಿ ಸಮಾಜದ ಸಭೆ ತೀರ್ಮಾನಿಸಿತು. ಪಟ್ಟಣದಲ್ಲಿ ನಡೆದ ಬೋವಿ ಸಮಾಜದ ಪೂರ್ವಭಾವಿ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಯಿತು.
ಭೋವಿ ಸಮಾಜದ ಸ್ವಾಮೀಜಿಗಳಾದ ಚಿತ್ರದುರ್ಗ ಭೋವಿ ಗುರುಪೀಠ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮ ಏರ್ಪಡಿಸಿದ್ದು ಶಾಸಕ ಸಿಬಿ ಸುರೇಶ್ ಬಾಬು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಅತಿಥಿಗಳಾಗಿ ಮಾಜಿ ಶಾಸಕರು, ತಾಲೂಕು ಹಾಗೂ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಭೋವಿ ಸಮಾಜದ ಮುಖಂಡರು ಭಾಗವಹಿಸಲಿದ್ದಾರೆ. ಸಾರ್ವಜನಿಕವಾಗಿ ಸಾಮೂಹಿಕ ವಿವಾಹ ಮತ್ತು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡ 60%ಕ್ಕೂ ಹೆಚ್ಚು ಅಂಕ ಪಡೆದ ಭೋವಿ ಸಮಾಜದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲು ತೀರ್ಮಾನ ಕೈಗೊಳ್ಳಲಾಗಿದೆ. ಆಗಸ್ಟ್ 14ರಂದು ನಡೆಯುವ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಆಸಕ್ತರು ಹೆಸರು ನೋಂದಾಯಿಸಿಕೊಳ್ಳಲು ಸಮಾಜದ ಕಾರ್ಯದರ್ಶಿ ತಿಮ್ಮಭೋವಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಅಧ್ಯಕ್ಷರು ಎಟಿ ಗುರುವಯ್ಯ 9448563519, ಖಜಾಂಜಿ ಕೆಕೆ ಹನುಮಂತಪ್ಪ 9964816639, ಪ್ರಧಾನ ಕಾರ್ಯದರ್ಶಿ ತಿಮ್ಮಭೋವಿ 9535467764. ಈ ದೂರವಾಣಿ ಸಂಖ್ಯೆಗಳಿಗೆ ಸಂಪರ್ಕಿಸಲು ಕೋರಿದ್ದಾರೆ. ಉಪಾಧ್ಯಕ್ಷರಾದ ಸತೀಶ್, ನಾಗೇಶ್, ಅನಂತಯ್ಯ, ಸದಸ್ಯರಾದ ಚಂದ್ರಶೇಖರ್, ಎಲ್ಲಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು KR ಪಾಲಾಕ್ಷ. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ ವಾರ್ತೆಗಳು.